ಲಾಕ್ಡೌನ್ ಇಫೆಕ್ಟ್ ನಿಂದ ಸುಮಾರು ನಲವತ್ತು ದಿನಗಳಿಂದ ಬಂದ್ ಆಗಿದ್ದ ಮದ್ಯದ ಅಂಗಡಿಗಳನ್ನು ಇಂದು ರಾಜ್ಯಾದ್ಯಂತ ಮದ್ಯ ಮಾರಾಟ ಮಾಡುವಂತೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಮದ್ಯ ಪ್ರಿಯರ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿದೆ ರಾಜ್ಯಾದ್ಯಂತ ಮದ್ಯದ ಅಂಗಡಿಗಳನ್ನು ತೆರೆಯುವಂತೆ ಅಬಕಾರಿ ಅಧಿಕಾರಿಗಳು ಸೂಚನೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಎಣ್ಣೆ ಅಂಗಡಿಗಳ ಮುಂದೆ ಜನ ಕ್ಯೂ ನಿಂತಿರುವ ದೃಶ್ಯ ಕಂಡುಬಂತು ಅಥನಿ ಪಟ್ಟಣದ ಮಯೂರ್ ಪಲ್ಲವಿ ಸಂಜು ಸಾಗರ್ ಮತ್ತು ರೀಗಲ್ ವೈನ್ ಸೇರಿದಂತೆ ಒಟ್ಟು ಏಳು ವೈನ್ ಶಾಪ್ಗಳಲ್ಲಿ ಮದ್ಯ ಮಾರಾಟ ಆರಂಭವಾಗಿದ್ದು ಹಲವು ಕಡೆ ಮತ್ತೆ ಮದ್ಯ ಸಿಕ್ಕಿಲ್ಲ ಅಂತ ಮದ್ಯಪ್ರಿಯರು ಮುಗಿಬಿದ್ದ ದೃಶ್ಯ ಕಂಡುಬಂದವು ವೈನ್ ಶಾಪ್ ನವರು ಖರೀದಿಗೆ ಬರುವ ಪ್ರಿಯರು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂತೆ ಮರದ ಕಂಬುಗಳನ್ನು ಕಟ್ಟಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ನಿಯಮ ಪಾಲಿಸಿದ ಮದ್ಯಪ್ರಿಯರಿಗೆ ವೈನ್ ಶಾಪ್ ಮಾಲೀಕ ಲಾಠಿ ರುಚಿ ತೋರಿಸಿದ ಘಟನೆ ಕೂಡ ನಡೆಯಿತು